ಹಾಯ್ ಫ್ರೆಂಡ್ಸ್, ಶುಭೋದಯ. ಜೀವನದಲ್ಲಿ ಭಾಳ ಕಷ್ಟಪಡ್ತಾ ಇದ್ದರೆ ಸಕ್ಸಸ್ ಸಿಗ್ತಾಯಿಲ್ಲ, ಪ್ರತಿಫಲ ಸಿಗ್ತಾಯಿಲ್ಲ, ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಒಂದು ಸಲ ಏನಪ್ಪ ಅಂತಂದರೆ ಮೋಡಗಳ ನಡುವೆ ಏನಪ್ಪ ಅಂತಂದರೆ ಒಂದು ಜಗಳ ಸ್ಟಾರ್ಟಾಗಿ ಒಂದು ಡಿಸಿಷನ್ಗೆ ಬಂದುಬಿಟ್ಟು. ಏನಪ್ಪ ಅಂತಂದರೆ ಇನ್ನು ಮುಂದೆ ಏನಪ್ಪ ಅಂದರೆ ಭೂಮಿಗೆ ಯಾವುದೇ ಥರದ ಮಳೆಯನ್ನು ಸುರಿಸೋದಿಲ್ಲ ಅಂತೇಳಿ. ಎಷ್ಟು ವರ್ಷ, 10 ವರ್ಷಗಳ ಕಾಲ ಯಾವುದೇ ಥರ ಮಳೆಯನ್ನು ಸುರಿಸಬಾರ್ದು ಅಂತೇಳಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವು. ಆಗ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ರೈತರು ಏನಪ್ಪ ಅಂತಂದರೆ ಭಾಳ ಬೇಜಾರಾಗ್ಬಿಟ್ರು. ಅಂದರೆ ಮೀನ್ಸ್ 10 ವರ್ಷ ಇನ್ನು ಮುಂದೆ ಮಳೆ ಬರಲ್ಲ ಅಂತೇಳಿ ತಮ್ಮೆಲ್ಲ ಕೆಲಸಗಳನ್ನು ಯಾಕೆ ಬದುಕಬೇಕು ಏನಿಲ್ಲ ಅಂತೇಳಿ ಉಳುಮೆ ಮಾಡೋದು ಉಪಯೋಗ ಇಲ್ಲ ಅನ್ನೋ ಉದ್ದೇಶದಿಂದ ಎಲ್ಲ ಬಿಟ್ಬಿಟ್ರು. ಆದರೆ ಒಬ್ಬ ರೈತ ಮಾತ್ರ ಏನು ಮಾಡ್ತಾಯಿದ್ದಾನೆ, ಮಳೆ 10 ವರ್ಷ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಅವನು ಹೊಲದಲ್ಲಿ ಏನಪ್ಪ ಅಂತಂದರೆ ತನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾಯಿದ್ದನು. ಅಂದರೆ ಹೊಲ ಕ್ಲೀನ್ ಮಾಡೋದಾಗಲಿ, ಮಣ್ಣನ್ನು ಇದು ಮಾಡೋದಾಗಲಿ, ಓಕೆ, ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ತಯಾರಿಯನ್ನು ಮಾಡ್ತಾಯಿದ್ದನು. ಆಗ ಎಲ್ಲ ಮೋಡಗಳು ಬಂದುಬಿಟ್ಟು ರೈತನ ಕೇಳ್ತವೆ, ಏನು ನಾವು ಮಳೆ ಇನ್ನು ಮುಂದಿನ 10 ವರ್ಷಗಳ ಕಾಲ ನಾವು ಮಳೆ ಬರಲ್ಲ ಅಂದರೆ ನೀರನ್ನು ಸುರಿಸೋಲ್ಲ ಅಂತ ಹೇಳಿದ್ರು ಕೂಡ ನೀನು ಬಿತ್ತನೆ ಮಾಡ್ತಾಯಿದೆಯಲ್ಲ ಯಾಕೆ ಅಂತ ಕೇಳಿದರು. ಆಗ ರೈತ ಹೇಳಿದ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಯಾವುದೇ ಫಲ ಸಿಗಲಿ ಬಿಡಲಿ ಅಂತೇಳಿ ಹೇಳಿದ್ನಂತ. ಹಾಗಾಗಿ ಅವನ ಒಂದು ಕಾರ್ಯಕ್ಷಮತೆಯನ್ನು ನೋಡಿಬಿಟ್ಟು ಆಗ ಎಲ್ಲ ಮೋಡಗಳು ಅಲ್ಲಿ ಮಳೆಯನ್ನು ಸುರಿಸ್ಬಿಟ್ಟು ಅಂತ. ಹೀಗಾಗಿ ನಾವು ಫ್ರೆಂಡ್ಸ್, ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಪ್ರತಿಫಲ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಕಷ್ಟಪಡ್ರಿ, ದುಡೀರಿ, ಸಕ್ಸಸ್ಸನ್ನು ಹೊಂದ್ರಿ. ಥ್ಯಾಂಕ್ ಯು, ಬಾಯ್.